ಗೆಳೆಯರೆ ಮುಂಬೈನ ಶಿವಾಜಿ ಉದ್ಯಾನದ ಬಳಿ ಇರುವ ಸರಳ ಸಾಧಾರಣ ಭವನ ಉಪೇಕ್ಷಿತ ಕ್ರಾಂತಿಕಾರಿಯೊಬ್ಬನ ವಾಸಸ್ಥಾನ ಒಂದು ದಿನ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅಲ್ಲಿಗೆ ಹೋಗುತ್ತಾರೆ ಇದೇನು ಇಷ್ಟೊಂದು ಸಣ್ಣ ಮನೆಯಲ್ಲಿದ್ದೀರಲ್ಲ ಎಂದು ಬೆರಗಾಗಿ ಕೇಳುತ್ತಾರೆ ಹೌದು ಇದು ಅಂಡಮಾನಿನ ಜೈಲುಖಾನೆಗಿಂತ ಉತ್ತಮವಾಗಿಲ್ಲವೇನು ಎನ್ನುತ್ತಾರೆ ಆ ಮನೆಯ ಯಜಮಾನರು ಹೊದಿಕೆ ಕೊಳೆಯಾಗಿದೆ ಬೇರೆ ಅದನ್ನು ಹೊದಿಸುತ್ತೇನೆ ಎಂದು ಯಾರಾದರೂ ಕೇಳಿದರೆ ಆ ವೃದ್ಧರು ಹೇಳುತ್ತಾರೆ ಬೇಡ ಬೇಡ ಅಂಡಮಾನಿನಲ್ಲಿ ಇದಕ್ಕಿಂತ ಎಷ್ಟೋ ಕೊಳಕಾದ ಗೋಣಿಯ ಪಟ್ಟೆ ಇರುತ್ತಿತ್ತು ಇದು ಎಷ್ಟೋ ವಾಸಿ ಅವರಿಗೆ ಬಿಸಿಯೂಟ ಸೇರದು ಚೆನ್ನಾಗಿ ಆರಿದ ತಂಗಳೇ ಆಗಬೇಕು ನಿಮಗೆ ಸರ್ಕಾರ ಬಹಳ ಅನ್ಯಾಯ ಮಾಡಿತು ಎಂದರೆ ಛೇ ಹಾಗೆನ್ನಬೇಡಿ ನಾನು ಯಾವುದೇ ಆಸೆಯನ್ನು ಇಟ್ಟುಕೊಂಡು ದೇಶಕ್ಕಾಗಿ ದುಡಿಯಲಿಲ್ಲ ನನ್ನ ಕರ್ತವ್ಯ ಮಾತ್ರ ಸಲ್ಲಿಸಿದೆ ನನಗೆ ಏನೂ ಬೇಡ ಎನ್ನುತ್ತಾರೆ ಮನೆ ಸಣ್ಣದು ಆದರೆ ಒಳಗಿದ್ದವರು ಓರ್ವ ವಿಶ್ವವಿಖ್ಯಾತ ವ್ಯಕ್ತಿ ವ್ಯಕ್ತಿಯ ದೇಹ ಸಣ್ಣದು ಆದರೆ ಅದರ ಒಳಗಿದ್ದುದೊಂದು ಪ್ರಚಂಡ ವಿಶ್ವವಿಜೇತ ಶಕ್ತಿ ಆ ಶಕ್ತಿ ಆ ದೇಹ ಬಿಟ್ಟು ಹೊರಟಿತು ಆ ದೇಹ ಆ ಮನೆ ಬಿಟ್ಟು ಹೊರಟಿತು ಲಕ್ಷಾಂತರ ಜನ ಕಣ್ಣೀರು ಕರೆದರು ಸ್ಮಶಾನದವರೆಗೂ ಅಲ್ಲಿಯವರೆಗೆ ಮಾತ್ರ ಹಿಂಬಾಲಿಸಿದರು ಯಾರವರು ಆ ಸತ್ತವರು ಅತ್ತವರು ಹೇಳುತ್ತಾರೆ ಸಾಗರ ಈಜಿದ ಶೂರ ಸ್ವಾತಂತ್ರ್ಯ ಹೋರಾಟಗಾರ ಸಮಾಜ ಸುಧಾರಣೆಗಾರ ಭಾಷಾ ಶುದ್ಧಿಕಾರ ಕಾದಂಬರೀಕಾರ ಕತೆಗಾರ ಕಾವ್ಯ ಸುಧಾಕರ ನಾಟಕಕಾರ ನಿಬಂಧಕಾರ ವಾಗ್ಮಿ ಇತಿಹಾಸಕಾರ ಇತಿಹಾಸಕ್ಕೆ ಅಲಂಕಾರ ಈ ಒಂದೊಂದು ಕ್ಷೇತ್ರದಲ್ಲೂ ಅವರ ಕಾರ್ಯ ಸಾಧನೆ ಪರ್ವತಾಕಾರ ಇರಬಹುದು ಇವೆಲ್ಲವೂ ಆಗಿರಬಹುದು ಆದರೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅವರೊಂದು ಚಮತ್ಕಾರ ಅಭೂತಪೂರ್ವ ಚಮತ್ಕಾರ ತಮ್ಮ ಯೌವನದಲ್ಲಿ ಇಂಗ್ಲೆಂಡಿನಲ್ಲಿದ್ದಾಗ ಸಾವರ್ಕರ್ ಸಾವಿರದ ಎಂಟುನೂರ ಐವತ್ತ ಏಳರ ಪರಮಪ್ರತಾಪಿ ಸೇನಾಪತಿ ತಾತ್ಯ ಟೋಪಿಯನ್ನು ಕುರಿತು ಬರೆದಿದ್ದರು ತಾತ್ಯ ಓ ತಾತ್ಯ ಈ ಹತಭಾಗ್ಯ ಹಿಂದೂಸ್ತಾನದಲ್ಲಿ ನೀನೇಕೆ ಹುಟ್ಟಿ ಬಂದೆ ಇನ್ಯಾವುದಾದರೂ ದೇಶದಲ್ಲಿ ಹುಟ್ಟಿದ್ದರೆ ಅಲ್ಲಿನ ಜನ ನಿನ್ನನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಮೆರೆಸುತ್ತಿದ್ದರು ಸ್ವಾತಂತ್ರ್ಯ ವೀರ ಸಾವರ್ಕರರ ಚಿರ ಪರಿಚಿತ ಹೆಸರು ಸಹ ತಾತ್ಯ ಧನ್ಯವಾದ ಅಹೋರಾತ್ರ